ನಮ್ಮ ವಿಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಕಡೈ ಕಡೆಯಿಂದ ಮಾಧವನೈ ಕೇಸವನೈ ತಿಂಗಳ ತಿರು ಮೋಹತ ಸೆಳೆಯಾರ್ ಸೆಂಡಿರಂಗಿ ಅಂಗ ಪರೈ ಕುಂಡ ಆಟ್ರೈ ಅಣಿ ಪುದುವೈ ಪೈಂಗ ಮಲ್ ತಣ್ ತೆರಿಯಲ್ ಪಟ್ಟರ್ ಪಿರಾನ್ ಕೋದೈ ಸೊನ್ನ தமிழ் மாலை முப்பதும் தப்பாமே இங்கி பரி சுரைப்பார் ஈரிண்ணமால் வளைர்தோள் சங்கள் திருமுகத்து செல்வ திருமாளான் எங்கும் திருவரல் பெற்றன் உம்பருவரெம்பா கடல் கடைந்த. இது கடைய பத்தியவூ ஹவுது. இது பகவதாராதனைய கொனையல்லி நித்யவு எல்லா ஸ்ரீ வைஷ்ணவரு அனுசந்தான மாடுத்தாரே. இது ஈ பிரபந்தத இல்லின விரதத பலஸ்ருதியாகிதே. ದೊಡ್ಡ ಹಡಗುಗಳು ತೇಲುತ್ತಿರುವ ಬೃಹತ್ ಕೂರ್ಮವನ್ನುಳ್ಳ ಕ್ಷೀರ ಸಮುದ್ರವನ್ನು ದೇವತೆಗಳಿಗಾಗಿ ಮಂದರ ಪರ್ವತದಿಂದ ಕಡೆದ ಮಾಧವನನ್ನು ಕೇಶವನನ್ನು ಪೂರ್ಣಚಂದ್ರನಂತಿರುವ ಮುಖಮಂಡಲಗಳುಳ್ಳ ಮತ್ತು ದಿವ್ಯಾಭರಣ ಭೂಷಿತೆಯರಾದ ಗೋಪಿಯರು ಸಮೀಪಿಸಿ ನಮಸ್ಕರಿಸಿ ಸ್ತುತಿಸಿದ್ದಾರೆ. ಅವರು ಆ ನಂದಗೋಕುಲದಲ್ಲೇ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡರು. ಕೈಂಕರ್ಯ ಸಾಮ್ರಾಜ್ಯವನ್ನು ಪಡೆದ ಆ ಗೋಪಿಯರ ವೃತ್ತಾಂತವನ್ನು ಭೂಮಿಗೆ ಅಲಂಕಾರಪ್ರಾಯಳಾದ ರಮ್ಯವಾದ ಶ್ರೀವಲ್ಲಿ ಪುತ್ತೂರಿನಲ್ಲಿ ಅವತರಿಸಿದ ಹೊಸದಾಗಿಯೂ ತಣ್ಣಗೂ ಇರುವ ಕಮಲಗಳ ಮೂಲಾಧಾರರಾದ ಶ್ರೀ ವಿಷ್ಣುಚಿತ್ತರೆಂಬ ಬ್ರಾಹ್ಮಣೋತ್ತಮರ ಮಗಳಾದ ಗೋದಾದೇವಿಯು ಈ ಮೂವತ್ತು ದ್ರಾವಿಡ ಪದ್ಯಮಾಲೆಯಲ್ಲಿ ವರ್ಣಿಸಿ ವಿವರಿಸಿದ್ದಾಳೆ. ಇವನ್ನು ಅನುದಿನವೂ ಈ ಲೋಕದಲ್ಲಿ ಈ ರೀತಿ ಪಠಿಸುವವರು. ಚತುರ್ಭುಜನಾಗಿ ಪುಂಡರೀಕಾಕ್ಷನಾಗಿ ಸುಂದರ ಮುಖವುಳ್ಳವನಾಗಿ ನಿತ್ಯ ವಿಭೂತಿ ಲೀಲಾ ವಿಭೂತಿ ಎನ್ನುವ ಉಭಯ ವಿಭೂತಿಗಳ ನಾಯಕನಾದ ಶ್ರೀಯುತಯಾದ ಶ್ರೀಮನ್ನಾರಾಯಣನಿಂದ ಇಹಪರಗಳೆರಡರಲ್ಲಿಯೂ ಆತನ ದಿವ್ಯ ಕೃಪೆಯನ್ನು ಸರ್ವವಿಧ ಮಹಾಪ್ರಸಾದವನ್ನು ಪಡೆದು ಬ್ರಹ್ಮಾನಂದವನ್ನು ಅನುಭವಿಸುವರು. ಇದೇ ನಮ್ಮ ಶ್ರೀವ್ರತದ ಫಲ. ಇಲ್ಲಿ ಸಮುದ್ರ ಮಂಥನದ ಪ್ರಸ್ತಾಪ ಬರುತ್ತದೆ. ಅದರ ಫಲವಾಗಿ ಲಕ್ಷ್ಮಿಯು ಕಲ್ಯಾಣ ಸೂಚಕಳಾಗಿದ್ದಾಳೆ. ಅಂತೆಯೇ ತಿರುಪ್ಪಾವೈ ಫಲವು ಆಂಡಾಳಾದ ಲಕ್ಷ್ಮೀ ಕಲ್ಯಾಣವೇ. ಇದರಿಂದ ಗೋಪಿಯರಿಗೆ ಆತ್ಮಕಲ್ಯಾಣವು ಪ್ರಾಪ್ತಿಯಾಗುತ್ತದೆ. ಅವರು ಸದಾ ಭಗವಂತನ ಕೈಂಕರ್ಯದಲ್ಲಿ ನಿರತರಾಗಿ ಆನಂದ ಭರಿತರಾಗುತ್ತಾರೆ. ವೇದವೆಂಬ ಸಮುದ್ರವನ್ನು ತಮ್ಮ ಬುದ್ಧಿ ಎಂಬ ಕಡಗೋಲಿನಿಂದ ಕಡೆದು ಪ್ರಪತ್ತಿಯನ್ನು ಪ್ರತಿಷ್ಠಿಸಿ ಅನುಷ್ಠಾನ ಮಾಡಿ ಅಸುರವಂತಿಕೆಯನ್ನು ಇಂದ್ರಿಯಗಳನ್ನು ಜಯಿಸುವ ಆಚಾರ್ಯರನ್ನು ಶಿಷ್ಯರು ಸೇವಿಸಿ ಶೇಷತ್ವವನ್ನೆಲ್ಲ ಫಲವನ್ನು ಪಡೆದರು. ಈ ರೀತಿಯಲ್ಲಿ ಈ ಪಾಶುರಕ್ಕೆ ಪ್ರಪನ್ನ ದೃಷ್ಟಿಯಿಂದ ಹಾಗೂ ಆಚಾರ್ಯ ದೃಷ್ಟಿಯಿಂದಲೂ ವಿವರಣೆ ನೀಡಬಹುದು. ಬಹಳಷ್ಟು ಅರ್ಥಗಳಿರುವ ಈ ಪದ್ಯವು ತಮಿಳು ಸಾಹಿತ್ಯದಲ್ಲೇ ಅತ್ಯಂತ ಶ್ರೇಷ್ಠವಾದ ಕವನವೆಂದು ಹೆಸರು ಪಡೆದಿದೆ. ಈ ರೀತಿಯಲ್ಲಿ ಈ ಮೂವತ್ತು ದಿನಗಳು ಈ ಪದ್ಯ ಸಂಕುಲಗಳನ್ನು ಪಠಿಸುವವರು ಪುನೀತರಾಗುತ್ತಾರೆ. ಅಂತಹವರಿಗೆ ಸದ್ಗತಿ ಲಭಿಸುತ್ತದೆ ಎನ್ನುವ ನಂಬಿಕೆ. ವಿಷ್ಣು ಪಾರಮ್ಯವನ್ನು ನಂಬಿರುವವರಿಗೆಲ್ಲರಿಗೂ ಇದು ದಾರಿದೀಪ.